ನನ್ನ ಹತ್ರ ಶಿವಯೋಗಿ ಅಂತ ಹೇಳ್ಬಿಟ್ಟು, ನಾನು ಪುಡ್ಕಲ್ಕಟ್ಟೆ ಪಂಚಾಯತಿ ಚುನಾವಣೆ ಅಧಿಕಾರಿಯಾಗಿ ಕೆಲಸ ನಡೆಸಿದ್ದೀನಿ. ಈಗ ನಮ್ಮ ಹತ್ರ ಟೋಟಲ್ ಇಲ್ಲೇ ನಮ್ಮ ಪಂಚಾಯತಿಯಲ್ಲಿ 3 ಬೂತ್ಗಳಿದ್ದಾವೆ. 3 ಬೂತು, ಅದರಲ್ಲಿ ಟೋಟಲ್ 9 ರಿಸರ್ವೇಷನ್ನು. ಬೂತ್ 1ರಲ್ಲಿ ಇಲ್ಲಿವರೆಗೆ ನಮಗೆ ಅರ್ಜಿ ಸಲ್ಲಿಕೆ ಆಗಿರೋದು 7 ಅರ್ಜಿ ಸಲ್ಲಿಕೆ ಆಗಿದೆ ಬೂತ್ 1ರಲ್ಲಿ. ಅದೇ ಥರ ಬೂತ್ 2ರಲ್ಲಿ 6 ಅರ್ಜಿ ಸಲ್ಲಿಕೆ ಆಗಿದೆ. ಆಮೇಲೆ ಬೂತ್ 3ರಲ್ಲಿ 1 ಆಗಿದೆ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ 3 ಗಂಟೆವರೆಗೆ ಅವಕಾಶ ಇದೆ. ನಂತರ 3 ಗಂಟೆ ಆದ ನಂತರ ಎಷ್ಟು ಅರ್ಜಿ ಸ್ವೀಕಾರ ಅಂತೇಳ್ಬಿಟ್ಟು ಅಂತಿಮ ವರದಿ ನೀಡಲಾಗುವುದು. ಸಹಾಯಕ ಚುನಾವಣಾಧಿಕಾರಿಗಳು ಮಲ್ಲಿಕಾರ್ಜುನ್ ಹಳ್ಳೂರ್ ಅಂಥೇಳಿ. ಈಗ 2016ರಾಗ ಪ್ರಥಮ ಬಾರಿಗೆ ಒಣ್ಣೆ ವಾರ್ಡಿಗೆ ಆಯ್ಕೆ ಆಗಿದ್ನಿ. ಆದ್ರೆ ಈಗ ಮತ್ತೀಗ 2ನೇ ವಾರ್ಡಿಗೆ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಕ್ಕೆ ಇಳಿದಿದ್ದೀನಿ. ನಾವು ಹೋದ ಬಾರಿ ಸದಸ್ಯರಾಗಿ ಉಳಿದ್ರೂ ಕೂಡ ಸಾಕಷ್ಟು ಕೆಲಸಗಳನ್ನು, ಅಭಿವೃದ್ಧಿಗಳನ್ನ ನಾವು ಮಾಡಿದ್ದೀವಿ. ಈಗ ಮುಂಬರೋ ದಿನಗಳಲ್ಲಿ ಇನ್ನು ಉಳಿದಂಥ ಕೆಲಸಗಳನ್ನ ನಾವು ಮಾಡಬೇಕಂತೇಳಿ ಜನರ ಒಂದು ಅಭಿಪ್ರಾಯ ಮೇಲೆಗೆ ನಾನು ಇವತ್ತು ಚುನಾವಣೆ ಸ್ಪರ್ಧೆಗೆ ನಿಂತಿದ್ದೇನೆ. ರೇಣುಕಾ ಕಳ್ಳಿಮನಿ, ಪುಡ್ಕಲ್ಕಟ್ಟೆ. ನಮ್ಮ ಒಂದು ಈ ಒಂದು ಸಾರ್ವತ್ರಿಕ ಗ್ರಾಮ ಪಂಚಾಯಿತಿಯ ಒಂದು ಚುನಾವಣೆ ಹರೋಬಳುವಡಿ 27. ಈ ಒಂದು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಒಟ್ಟು 14 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದಿದ್ದು, ಈ ಒಂದು ಗ್ರಾಮ ಪಂಚಾಯಿತಿಯ ಒಂದು ಅಡಿಯಲ್ಲಿ ಹರೋಬಳುವಡಿ ಮತ್ತು ಕಬ್ಬೇನೂರು ಎರಡು ಊರು ಗ್ರಾಮಗಳು ಬರುತ್ತವೆ. ಕಬ್ಬೇನೂರಿನಲ್ಲಿ 6 ಅಭ್ಯರ್ಥಿಗಳು, ಆಮೇಲೆ ಹರೋಬಳುವಡಿಯಲ್ಲಿ ಒಟ್ಟು 8 ಅಭ್ಯರ್ಥಿಗಳು ಬರ್ತಾರೆ. ಈವರೆಗೂ ಅಂದರೆ ನಮ್ಮಲ್ಲಿ ಒಟ್ಟು 30 ಅಭ್ಯರ್ಥಿಗಳು ಈಗಾಗಲೇ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಇವತ್ತು ಕೊನೆ ದಿನ ಇರೋದರಿಂದ ಇನ್ನೂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವವರಿದ್ದಾರೆ. ನಮ್ಮ ಕಡೆಯಿಂದ ಈಗಾಗಲೇ ಒಟ್ಟು 40 ನಾಮಪತ್ರಗಳನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಬಟ್ ಈವರೆಗೂ 30 ಅಭ್ಯರ್ಥಿಗಳು ಮಾತ್ರ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ಇನ್ನೂ 3 ಗಂಟೆವರೆಗೂ ಕೂಡ ನಮಗೆ ಕಾಲಾವಕಾಶ ಇರೋದರಿಂದ ಇನ್ನೂ 10 ಅಭ್ಯರ್ಥಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ. ಶ್ರೀ ಎಸ್ ಎಫ್ ಗುಡ್ಡಣ್ಣವರು ಅಂತ ಹೇಳಿ, ಸಹಾಯಕ ಚುನಾವಣಾಧಿಕಾರಿಯಾಗಿ 27 ಹರೋಬಳುವಡಿಯಿಂದ. ಯಾದವಾಡ ಗ್ರಾಮ ಪಂಚಾಯತಿಯ 6 ಆದ ಹನುಮಂತ್ ಮಾದರ್. ಈ ಯಾದವಾಡ ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೆ 61 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಸರ್ ಮೊಹಮ್ಮದ್ ಯೂನುಸ್ ಚಡಿದಾರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.